ರಾಜ್ಯದಲ್ಲಿ ಹಿಜಾಬ್ ವಿವಾದ ಮುಂದುವರೆದಿದೆ ವಿವಿಧ ಜಿಲ್ಲೆಗಳಿಗೆ ಈ ವಿವಾದ ವ್ಯಾಪಿಸ್ತಾ ಇದೆ ಶಿವಮೊಗ್ಗದಲ್ಲೂ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಅಂಟಿಕೊಂಡಿದೆ ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಹಿಂದೂ ಯುವಕರು ಬಂದಿದ್ದಾರೆ ಸಹ್ಯಾದ್ರಿ ಕಾಲೇಜಿಗೆ ಕೇಸರಿ ಶಾಲು ಧರಿಸಿ ಬಂದಂತ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶವನ್ನು ನೀಡದಂತೆ ಆಗ್ರಹವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳ ಮನವೊಲಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ ಪ್ರಾಂಶುಪಾಲರು ಈ ವೇಳೆ ಒಂದೇ ಮಾತ್ರಂ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ ಕಾಲೇಜು ಆವರಣದಲ್ಲಿ ಘೋಷಣೆಯನ್ನು ಕೂಗಿದ್ದಾರೆ ವಿದ್ಯಾರ್ಥಿಗಳು ಸ್ಥಳಕ್ಕೆ ಆಗಮಿಸಿದಂತ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸರು ನೋಡಿ ಶಾಲೆಯ ಆವರಣಕ್ಕೆ ಪೊಲೀಸರು ಕೂಡ ಬರುವಂತ ರೀತಿಯಲ್ಲಿ ಆಗೋಗಿತ್ತು ಆದರೆ ಖೇದಕರ ಏನು ಅಂತಂದ್ರೆ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಈ ಕೋಮುವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಬಂದಿದವಲ್ಲ ವೆರಿ ಬ್ಯಾಡ್ ಅದರಲ್ಲೂ ಕೂಡ ಕುವೆಂಪೋರ್ ಹುಟ್ಟಿದಂತ ನಾಡು ಶಿವಮೊಗ್ಗ ಮಾನವತಾವಾದವನ್ನ ಸಾರಿದಂತ ನಾಡು ಶಿವಮೊಗ್ಗ ಅಂತ ವಿಶ್ವಮಾನವನ ಸಂದೇಶವನ್ನ ಕೊಟ್ಟಂತ ಜಿಲ್ಲೆಗೆ ಈ ಏನಂತಿರೋದಕ್ಕೆ ಧಾರ್ಮಿಕ ಹುಳುಗಳು ಅಂತ ಏನು ಕರೀತೀವಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಇವರ ಎಂಟ್ರಿ ಆಗಿದೆ ಇದು ಒಳ್ಳೆಯ ಮಾತಲ್ಲ ಒಳ್ಳೆಯ ಸಂಗತಿಯೂ ಕೂಡ ಅಲ್ಲ ನಮ್ಮ ಸರ್ಕಾರಗಳು ಈಗಲೇ ಎಚ್ಚೆತ್ತುಕೊಳ್ಳಬೇಕು ಇದು ಬಹಳ ಲೇಟ್ ಆಯಿತು ಬಹಳ ಡಿಲೇ ಆಯಿತು ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನಿಮ್ಮ ಶುಲ್ಲಕ ರಾಜಕೀಯ ಕಾರಣಕ್ಕೋಸ್ಕರ ಪಾಪ ಆ ಯುವಕರ ತಲೆಯಲ್ಲಿ ವಿಷಬೀಜವನ್ನು ಬಿತ್ತಬೇಡಿ ವಿಷಬೀಜವನ್ನು ಬಿತ್ತಬೇಡಿ ಈ ಹಿಂದೆ ಜಾತಿಯತೆಯನ್ನು ತೆಗೆದು ಹಾಕೋದಕ್ಕೆ ಎಷ್ಟು ಪ್ರಯತ್ನಪಟ್ಟರು ಇವತ್ತಿನವರೆಗೆ ಆಗ್ತಾ ಇಲ್ಲ ನಮ್ಮ ಕೈಯಿಂದ ಜಾತಿ 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 ಅಂತ ಹೇಳಿ ಅದನ್ನ ತೆಗೆದು ಹಾಕೋದಕ್ಕೆ ಇವತ್ತಿನವರೆಗೆ ಆಗ್ತಾ ಇಲ್ಲ ನಮ್ಮ ಕೈಯಿಂದ ಇನ್ನು ಈ ಧಾರ್ಮಿಕ ವಿಷಬೀಜವನ್ನ ಎಲ್ಲಾದರೂ ನೀವು ಬಿತ್ತುಬಿಟ್ರೆ ಅದನ್ನ ತೆಗೆಯೋದಕ್ಕೆ ಶತಮಾನಗಳೇ ಬೇಕಾಗುತ್ತೆ ಶತಮಾನಗಳೇ ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅವರು ಇವರು ಯಾರು ಅಂತ ಹೇಳಿ ಇರಲಿಲ್ಲ ಡಿಫರೆನ್ಷಿಯೇಟ್ ಮಾಡ್ತಾ ಇರಲಿಲ್ಲ ಎಲ್ಲಿದ್ರೂ ಕೂಡ ಅದು ದೇವಸ್ಥಾನದಲ್ಲಿ ಇರ್ತಿತ್ತು ಮಸೀದಿಯಲ್ಲಿ ಇರ್ತಿತ್ತು ಚರ್ಚ್ಗಳಲ್ಲಿ ಇರ್ತಿತ್ತು ಆದರೆ ಶಾಲೆಗಳಿಗೆ ಈ ರೀತಿಯಾದಂತದ್ದು ಆಗಿರಲಿಲ್ಲ ಆದರೆ ಇವತ್ತು ನಡೆಯತಾ ಇದೆ ಒಂದೇ ಒಂದು ಮಾತನ್ನ ಕೇಳ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ಹಿಂದೂ ಪರ ಸಂಘಟನೆ ಆಗಿರಲಿ ಯಾವುದೇ ಮುಸ್ಲಿಂ ಪರ ಸಂಘಟನೆ ಆಗಿರಲಿ ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ ಅವರ ಮಾತುಗಳನ್ನು ಕೇಳೋದನ್ನ ಬಿಟ್ಟು ಒಮ್ಮೆ ಯೋಚನೆ ಮಾಡಿ ಒಂದನೇ ತರಗತಿಯಿಂದ ಕಾಲೇಜಿನವರೆಗೆ ನಿಮ್ಮ ಜೊತೆ ಇದ್ದಂತ ಅಲ್ಪಸಂಖ್ಯಾತ ಹುಡುಗರು ನಿಮ್ಮ ಜೊತೆ ಯಾವಾಗಾದರೂ ಆ ರೀತಿಯಾಗಿ ವರ್ತನೆ ಮಾಡಿದಾರ ಅಥವಾ ಅಲ್ಪಸಂಖ್ಯಾತರ ಜೊತೆಗೆ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಯಾವತ್ತಾದರೂ ಈ ರೀತಿಯಾದಂತ ವರ್ತನೆಗಳನ್ನು ಮಾಡಿದಾರ ಕೇಸರಿ ಶಾಲೆ ಯಾವತ್ತಿಂದ ಶುರು ಮಾಡಿದ್ರೆ ನೀವು ಈ ಹಿಂದೆ ಇರಲಿಲ್ಲ ಯಾವತ್ತು ಶುರು ಮಾಡಿದ್ರೆ ನೀವು ಹಾಕೋದಕ್ಕೆ ಹಿಜಾಬನ್ನು ಈ ಹಿಂದಿನಿಂದ ಹಾಕ್ತಾ ಇದ್ದಾರೆ ಈ ಹಿಂದಿನಿಂದ ಹಾಕ್ತಾ ಇದ್ದಾರೆ ಅವರು ಅದರಿಂದ ಸಮಸ್ಯೆ ಏನಾಯ್ತು ನಿಮಗೆ ಈ ಸರ್ಕಾರಗಳು ಮಾಡ್ತಾ ಇರುವಂತ ಅನಾಹುತ ಇದು ಮುಂದೆ ಇದು ಇಡೀ ರಾಜ್ಯದಾದ್ಯಂತ ಹರಡುತ್ತೆ ಈಗಲೇ ಇದರ ವಿರುದ್ಧವಾಗಿ ನೀವು ಕ್ರಮ ತೆಗೆದುಕೊಳ್ಳಬೇಕು ಯಾರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡಬೇಡಿ ಇದರಲ್ಲಿ ನಿಮ್ಮ ಮತವನ್ನು ಹುಡುಕುವಂಥ ಆ ಸಣ್ಣತನವನ್ನು ತೋರಿಸಬೇಡಿ ನೀವು ರಾಜಕಾರಣಿಗಳು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಎಸ್ ನವೀನ್ ಶಿವಮೊಗ್ಗಕ್ಕೂ ಕೂಡ ಈ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಗಲಾಟೆ ಆರಂಭ ಆಗಿದೆ ನನಗೆ ಖೇದಕರ ಅಂತ ಏನು ಅಂತ ಹೇಳಿದ್ರೆ ಪಾಪ ಕುವೆಂಪು ಅವರ ನಾಡು ವಿಶ್ವ ಮಾನವನ ಸಂದೇಶವನ್ನು ಸಾರದಂತಹ ನಾಡಿನಲ್ಲಿ ಇಂಥ ಒಂದು ಕೋಮು ಗಲಭೆಗೆ ಕಾರಣ ಆಯ್ತಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಒಳಗಡೆ ಶಿಕ್ಷಣ ಇರಬೇಕಾಗಿತ್ತು ಅಲ್ಲಿ ಮೌಲ್ಯಗಳಿರಬೇಕಾಗಿತ್ತು ಅದರ ಬದಲಿಗೆ ಕೋಮುಗಳು ಬರ್ತಾ ಇದೆಯಲ್ಲ ಅಂತ